ಹಗರಣ ಪ್ರಧಾನಿ ಮೋದಿ ಅಂಗಳ ತಲುಪಿದೆ. ಮುಖ್ಯಮಂತ್ರಿ ಬೊಮ್ಮಾಯಿ ಅಶ್ವಥ್ ನಾರಾಯಣ್ ವಿರುದ್ಧ ಪ್ರಧಾನಿಗೆ ಕುಮಾರಸ್ವಾಮಿ ಪತ್ರ ಬರೆದು ಸಮರ ಸಾರಿದ್ದಾರೆ. ಸದನದಲ್ಲಿ ಬಿಎಂಎಸ್ ಬಾಂಬ್ ಹಾಕಿದ ಎಚ್ಡಿಕೆ. ಅಶ್ವಥ್ ನಾರಾಯಣ್ ಬಿಎಂಎಸ್ ಸದಸ್ಯರ ಫೋಟೋ ರಿಲೀಸ್. ಈಗ ಪ್ರಧಾನಿ ಮೋದಿಗೆ ಸರ್ಕಾರದ ವಿರುದ್ಧ ಪತ್ರ ಸಮರ. ಬಿಎಂಎಸ್ ಶಿಕ್ಷಣ ಸಂಸ್ಥೆಗೆ ಅಕ್ರಮವಾಗಿ ಟ್ರಸ್ಟ್ ಜಾಗ ಪರಭಾರೆ ಮಾಡಿಕೊಟ್ಟಿದ್ದಾರೆ ಅಂತ ಕುಮಾರಸ್ವಾಮಿ ಆರೋಪಿಸಿದ್ರು. ಈಗ ಪ್ರಧಾನಿ ಮೋದಿಯವರಿಗೆ ದಾಖಲೆ ಸಮೇತ 7 ಪುಟಗಳ ಪತ್ರ ಬರೆದು ಕುಮಾರಸ್ವಾಮಿ ಸಮರ ಸಾರಿದ್ದಾರೆ. ಎರಡು ಹನ್ನೆರಡು 1957 ಶ್ರೀನಿವಾಸಯ್ಯ ನಾರಾಯಣ್ ನೋಂದಾಯಿತ ಟ್ರಸ್ಟ್ ರಚಿಸಿದ್ರು. ಜನರ ಅನುಕೂಲಕ್ಕಾಗಿ ಬಿಎಂಎಸ್ ಟ್ರಸ್ಟ್ ಹೆಸರಲ್ಲಿ ಕಾಲೇಜುಗಳನ್ನು ಸ್ಥಾಪಿಸಿದ್ರು. ಸ್ವಂತ ಲಾಭಕ್ಕಾಗಿ ಕುಟುಂಬದ ಹಿತಕ್ಕಾಗಿ ಟ್ರಸ್ಟ್ ಮಾಡದೆ ಜನರಿಗಾಗಿ ಮಾಡಿದ್ದು. ಟ್ರಸ್ಟ್ ಅನ್ನ ವಂಶದವರು ನಡೆಸಬೇಕು, ಇಲ್ಲದಿದ್ರೆ ಸರ್ಕಾರಕ್ಕೆ ಸೇರಿಸಬೇಕು ಎಂಬ ನಿಯಮ ಇದೆ. 1968 ರಾಜ್ಯ ಸರ್ಕಾರಗಳು 100 ಕೋಟಿ ಅನುದಾನವನ್ನು ನೀಡಿದೆ. ಈಗ ಟ್ರಸ್ಟ್ ಡೀಡ್ ತಿದ್ದುಪಡಿ ಮಾಡಿಕೊಡಿ ಅಂತ ನನ್ನ ಬಳಿ ಬಂದಿದ್ರು. 10/3/2018 ನಾನು ಸಿಎಂ ಆಗಿದ್ದಾಗ ನಾನು ಅದನ್ನ ತಿರಸ್ಕರಿಸಿದ್ದೆ. ಸಾರ್ವಜನಿಕ ಟ್ರಸ್ಟ್ ಖಾಸಗೀಕರಣಕ್ಕೆ ನಾನು ಅನುಮತಿ ಕೊಟ್ಟಿರಲಿಲ್ಲ. ಈಗ ದಯಾನಂದ ಪೈ ಕುಟುಂಬಕ್ಕೆ 31/3/2021 ಟ್ರಸ್ಟ್ ನೀಡಿದ್ದಾರೆ. ಕಾನೂನುಬಾಹಿರವಾಗಿ ತಿದ್ದುಪಡಿ ಮಾಡಿ ಅನುಮೋದನೆ ಕೊಟ್ಟಿದ್ದಾರೆ. ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್, ಮುಖ್ಯಮಂತ್ರಿಗಳು ನೇರ ಭಾಗಿಯಾಗಿದ್ದಾರೆ. ಟ್ರಸ್ಟ್ ಡೀಡ್ ಬಗ್ಗೆ ಇದುವರೆಗೂ ನ್ಯಾಯಾಂಗ ತನಿಖೆಗೆ ಆದೇಶಿಸಿಲ್ಲ. ಸಾರ್ವಜನಿಕ ಸ್ವತ್ತು ಖಾಸಗಿಯವರ ಪಾಲಾಗುವುದನ್ನ ನೀವು ತಪ್ಪಿಸಬೇಕು. ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವ ನಿಮ್ಮ ಬದ್ಧತೆಯನ್ನ ಉಳಿಸಿಕೊಳ್ಳಬೇಕು. ನನ್ನ ಪತ್ರಕ್ಕೆ ನ್ಯಾಯ ಒದಗಿಸ್ತೀರಿ ಅಂತ ನಂಬಿ ಈ ಪತ್ರ ಬರೆದಿದ್ದೇನೆ. ಒಂದು ಕಡೆ ಪ್ರಧಾನಿಗೆ ಪತ್ರ ಬರೆದಿರುವ ಕುಮಾರಸ್ವಾಮಿ ಟ್ವಿಟರ್ನಲ್ಲಿ ಬಿಎಂಎಸ್ ಸಂಸ್ಥೆಯವರ ಜೊತೆ ಸಚಿವ ಅಶ್ವಥ್ ನಾರಾಯಣ್ ಮತ್ತು ಸಿಎಂ ಬೊಮ್ಮಾಯಿ ಭಾಗಿಯಾಗಿದ್ದ ಫೋಟೋವನ್ನ ಟ್ವೀಟ್ ಮಾಡಿದ್ದಾರೆ. ಕುಮಾರಸ್ವಾಮಿ ಟ್ವೀಟ್ಗೆ ಬಿಜೆಪಿ ಲೇವಡಿ ಮಾಡಿದೆ. ವಿಕ್ಸ್ ಹಚ್ಚಿಕೊಂಡು ಕಣ್ಣೀರು ಸುರಿಸುವ ಕುಮಾರಸ್ವಾಮಿಗೆ ಫೋಟೋ ಇಟ್ಕೊಂಡು ಕಥೆ ಕಟ್ಟುವುದು ದೊಡ್ಡ ಕೆಲಸವಲ್ಲ. ಈ ಕಥೆಯಲ್ಲಿ ಕುಮಾರಸ್ವಾಮಿ ಫೋಟೋ ಮಿಸ್ ಆಗಿದ್ದೇಗೆ ಅಂತ ಹಳೆ ಫೋಟೋ ಹಾಕಿ ಪ್ರಶ್ನೆ ಎತ್ತಿದ್ದು ಬಿಜೆಪಿ ಬ್ಲಾಕ್ ಮೇಲ್ ಮಾಡಲ ಅಂದಿದೆ. ಪ್ರಧಾನಿ ಮೋದಿಯವರಿಗೆ ಬರೆದಿರೋ ಎಚ್ಡಿಕೆ ಪತ್ರಕ್ಕೆ ದೆಹಲಿಯಿಂದ ಏನ್ ಉತ್ತರ ಬರುತ್ತೆ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.